ಇದನ್ನ ನಿಮ್ಗೆಲ್ಲ ತಿಳಿದಿರೋ ಹಾಗೆ ಮಾಧ್ಯಮ ಮಿತ್ರರಿಗೆಲ್ಲ ಒಂದು ಮೊದಲನೇ ನಮಸ್ಕಾರ. ಮುಳಬಾಗಿಲು ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು. ನಾನು ನಿಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿ ಆಗಿದ್ದಾಗಲಿಂದ ನೀವು ನೋಡಿದ್ದೀರಾ ನನ್ನ ಕಾರ್ಯ. ನಾನು ಒಬ್ಬ ಅಧಿಕಾರಿಯಾಗಿ ನಾನು ಶೈಕ್ಷಣಿಕವಾಗಿಯೂ ಕಾರ್ಯ ಮಾಡಿದೆ ಮತ್ತು ಸಾಮಾಜಿಕ ಕಾರ್ಯವನ್ನು ಮಾಡಿದೆ. ಅದಕ್ಕೆ ಉದಾಹರಣೆ ಅನ್ನೋದಾಗೆ ದೇವರಾಯ ಸಮುದ್ರ ಮತ್ತು ಅವಣಿ ಪಂಚಾಯಿತಿ. ಅವಣಿ ಪಂಚಾಯಿತಿ ಮತ್ತು ದೇವರಾಯ ಸಮುದ್ರದಲ್ಲಿ ನಾನು ಆಡಳಿತ ಅಧಿಕಾರಿಯ ಕೆಲಸ ಮಾಡಿದೆ. 30 ವರ್ಷಗಳಿಂದನು ಆ ರೋಡ್ ಮಾಡ್ಬೇಕಂತ ಇದ್ರು, ಆಗ್ಲಿಲ್ಲ. ನಾವು ಆಡಳಿತ ಅಧಿಕಾರಿಯಾಗಿದ್ದಾಗ ಎಲ್ಲ ಮುಖಂಡರ ಸಹಕಾರ ತಗೊಂಡು, ಸ್ಥಳೀಯರ ಸಹಕಾರ ತಗೊಂಡು ಆ ರೋಡ್ ಮಾಡಿದ್ವಿ. ಇವತ್ತೆಲ್ಲ ಬಹಳಷ್ಟು ದೇವ್ರ ದರ್ಶನಕ್ಕೆ ಅರ್ಧ ಗಂಟೆಲೇ ಜನ ಹೋಗ್ತಾರೆ. ನೀವು ನೋಡಿರ್ಬೋದು ಹಿಂದೆ ಎಷ್ಟು ಕಷ್ಟ ಆಗ್ತಿತ್ತು ಅಂತ. ಮತ್ತೆ ನಮ್ಮ ಒಂದು ಅನಿವಾರ್ಯ ಕಾರಣಗಳಿಂದ ಸಹಿ ಘಟನೆಗಳು ಗೊತ್ತಿರ್ಬೇಕು ನಿಮ್ಗೆ. ನಮ್ಗಿಲ್ಲಿ ಬಂದಾಗ 6 ತಿಂಗಳಿಗೆ ಕೆಲಸ ಮಾಡಕ್ ಬಿಡ್ಲಿಲ್ಲ. ಮತ್ತೆ ಕೋರ್ಟ್ಗೆ ಹೋದ್ವಿ, ಮತ್ತೆ ಬಂದ್ವಿ, ಮತ್ತೆ ಕೆಲಸ ಮಾಡಿದೆ, ಮತ್ತೆ ಇನ್ನು ಏನೇನೋ ಮಾಡಿ ನನಗೆ ಮನಸ್ಸು ನೋಯಿಸಿ ಕಳಿಸಿರೋ ಅಂತ ಕೆಲವು ಜನ, ಕೆಲವು ದುಷ್ಟ ಶಕ್ತಿಗಳು. ಆ ದುಷ್ಟ ಶಕ್ತಿಗಳು ಕೇವಲ ಒಂದು 5-6 ಜನ ಇರ್ಬೋದು. ಅವರು ಯಾಸ್ಕೀವ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅವ್ರು ನನ್ಗೆ ಕೊಟ್ಟಂತ ತೊಂದ್ರೆ ನನಗೆ ಬಹಳ ನೋವಾಗಿತ್ತು. ನನಗನ್ನಿಸ್ತು ನಾನು ಮುಳಬಾಗ್ಲು ಪ್ರಜೆನೇ ಆಗಿದ್ದೀನಿ. ಇವಾಗ ನನ್ನ ಮುಳಬಾಗ್ಲಲ್ಲಿ ನನ್ನ ಮನೆ ಇದೆ. ನಾನು ಮುಳಬಾಗ್ಲಲ್ಲಿ ಸೇವೆ ಮಾಡ್ಬೇಕು ಅಂತಾನೆ ಹೊರಟಿದ್ದೀನಿ. ಕಾರಣ ಅಂದ್ರೆ ನನಗಾದಂತ ಒಂದು ಕಹಿ ಘಟನೆಗಳು. ಹಾಗಾಗಿ ನಾನು ತೀರ್ಮಾನ ತಗೊಂಡು ನಾನು ರಿಟೈರ್ಡ್ ಆಗಿದ್ದೀನಿ. ಫೆಬ್ರವರಿ ತಿಂಗಳಲ್ಲಿ ನಾನು ಮುಳಬಾಗ್ಲಲ್ಲಿ ಬಹಳಷ್ಟು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀನಿ. ರಾಷ್ಟ್ರೀಯ ಪಕ್ಷ ಆದಂತ ಕಾಂಗ್ರೆಸ್ ಪಕ್ಷಕ್ಕೆ ನಾನು ಸೇರ್ಪಡೆ ಆಗಿದ್ದೀನಿ. ಕಾರಣ ಏನಂದ್ರೆ ಅದ್ರ ಜೊತೆ ಕೆಲಸ ಮಾಡಬೇಕು. ಕಾರ್ಯಕರ್ತೆಯಾಗಿ ಜನಗಳ ಜೊತೆ ಕೆಲಸ ಮಾಡಬೇಕು, ಪಕ್ಷದ ಕೆಲಸ ಮಾಡಬೇಕು. ಅದಕ್ಕೆ ಉದಾಹರಣೆ ಇವತ್ತು ನೋಡಿದ್ರಲ್ಲ, ಮಹಿಳಾ ದಿನಾಚರಣೆ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ, ಸೇವೆ. ಕಾರಣ ಏನಂದ್ರೆ ಸ್ಪಂದನಾ ಸರ್ವಿಸ್ ಫೌಂಡೇಶನ್ ಅಧ್ಯಕ್ಷ ಆಗ್ಬಿಟ್ಟು ಒಂದು ಪಕ್ಷದ ಜೊತೆಲಿದ್ರೆ ಇನ್ನೂ ಅದ್ಭುತ ಸೇವೆಯನ್ನ ನಾವು ಮಾಡ್ಬೋದು. ಕಾರಣ ಏನಂದ್ರೆ ಪಕ್ಷ ಯಾಕೆ ಜೊತೆಲಿರ್ಬೇಕು ಅಂತಂದ್ರೆ, ಅವರು ನಮ್ಗೆ ದೊಡ್ಡ ದೊಡ್ಡ ವ್ಯಕ್ತಿಗಳಿರ್ತಾರೆ, ಮುಖಂಡರಿರ್ತಾರೆ, ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಇರ್ತಾರೆ. ಆ ಪಕ್ಷದವರು ನಮ್ಗೆ ಸಹಕಾರ ಕೊಟ್ರೆ ಇನ್ನೂ ಅದ್ಭುತವಾದಂತ ಕಾರ್ಯಗಳನ್ನ ನಮ್ಮ ಮುಳಬಾಗಿಲು ಕ್ಷೇತ್ರದಲ್ಲಿ ಮಾಡ್ಬೋದು. ಅದು ಆರೋಗ್ಯಕರವಾದಂತ ಕಾರ್ಯಕ್ರಮಗಳ ಶೈಕ್ಷಣಿಕವಾಗಿರ್ಬೋದು, ಮತ್ತೆ ಮಹಿಳೆಯರಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳಿರ್ಬೋದು, ಸರ್ಕಾರದ ಸೌಲಭ್ಯಗಳು ಮಹಿಳೆಯರಿಗೆ ತಲುಪುವಂತ ವ್ಯವಸ್ಥೆ ಇರ್ಬೋದು, ಮಕ್ಕಳ ಶೈಕ್ಷಣಿಕವಾಗಿ ಮಕ್ಕಳ ಫಲಿತಾಂಶವನ್ನು ಉತ್ತಮ ಪಡಿಸೋ ಆಗಿರ್ಬೇಕು ಅನ್ನೋಂತ ಒಂದು ದೃಷ್ಟಿಯಿಂದ ಇಡೀ ರಾಜ್ಯದಲ್ಲಿ ಕೆಲಸ ಮಾಡಕ್ಕಾಗಲ್ಲ. ಒಂದು ಕ್ಷೇತ್ರನ ಆಯ್ಕೆ ಮಾಡ್ಕೊಂಡಿದ್ದು ಮುಳಬಾಗ್ಲು ಕ್ಷೇತ್ರ. ನನಗೇನು ಮುಳಬಾಗ್ಲು ಕ್ಷೇತ್ರದಲ್ಲಿ ತುಂಬಾ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, 2 ವರ್ಷಗಳಲ್ಲಿ ನಮ್ಮ ಮಾಧ್ಯಮ ಮಿತ್ರರು ಕೂಡ ರಾಜ್ಯದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂದ್ರೇನು, ಅವ್ರು ಮಾಡಿದಂತ ಕಾರ್ಯಗಳಂತ ಬಹಳ ಚೆನ್ನಾಗಿ ನೀವು ವಿಚಾರ ಮಾಡಿದ್ದೀರಾ. ನಾನಿವತ್ತು ಬಹಳ ಹೆಮ್ಮೆಯಿಂದ, ಇವತ್ತು ಮಂಗಳವಾರ ಹೊಸ ವರ್ಷ ಪ್ರಾರಂಭ ಆಗ್ತಾ ಇದೆ, ಮುಳಬಾಗ್ಲಲ್ಲಿ ನಾನು ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತೆಯಾಗಿ ಸೇವೆ ಮಾಡ್ತೇನೆ. ಇಲ್ಲ ನಾನು ಇಲ್ಲ ಯಾಕಿಲ್ಲ ಅಂತ ಹೇಳ್ತೀನಿ ಕೇಳಿ. ನಾನು ಅಧಿಕಾರಿಯಾಗಿ ಮಾಡಿರುವಂತ ಕೆಲಸನೇ ಬೇರೆ, ಶೈಕ್ಷಣಿಕವಾಗಿ ಮಾಡಿರುವಂತ ಕೆಲಸಗಳು, ಪ್ರಗತಿಪರ ಕಾರ್ಯಗಳು. ಈಗ ನಾನು ಅಭ್ಯರ್ಥಿ ಆಕಾಂಕ್ಷಿ ಅಂತ ಖಂಡಿತ ಅಲ್ಲ. ಕಾರಣ ಏನು ಅಂದ್ರೆ ಇನ್ನೂ ಸೇವೆ ಮಾಡ್ಬೇಕಿಲ್ಲಿ, ಕೆಲಸ ಮಾಡ್ಬೇಕು. ಹಾಗಾಗಿ ಒಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತೆಯಾಗಿ ನಾನು ಸ್ಪಂದನಾ ಸರ್ವಿಸ್ ಫೌಂಡೇಶನ್ ಅಧ್ಯಕ್ಷೆಯಾಗಿ ಸಮಾಜ ಪರ ಕಾರ್ಯಕ್ರಮಗಳನ್ನ ನಾನು ಮಾಡೋದಕ್ಕೆ ಇಷ್ಟಪಟ್ಟಿದ್ದೀನಿ. ನನಗೆ ಯಾವುದೇ ಅದಕ್ಕೆಲ್ಲ ಸೇಡು ಕಿರುಕುಳಕ್ಕೆ ಅವರೇ ಒಂದ್ ಕಡೆ ಶಂಕರಾಚಾರ್ಯರು ಒಂದ್ ಮಾತು ಹೇಳ್ತಾರೆ, ಮನುಷ್ಯನಿಗೆ ವಿವೇಕ ಇರುತ್ತೆ, ಜ್ಞಾನ ಇರುತ್ತೆ, ಕಾಮ ಕ್ರೋಧ ಲೋಭ ಅನ್ನೋ ಕಳ್ಳರು ಅವ್ರನ್ನ ಹಾಳು ಮಾಡ್ತಾರೆ ಅಂತ. ನಮಗೆ ಸೇಡು ಅನ್ನೋದಿಲ್ಲ, ಸೇಡು ಅಂತ ಮಾಡ್ಕೊಂಡೋದ್ರೆ ನಾವು ಅದೇ ಕೆಲಸ ಮಾಡ್ಬೇಕಾಗಿರುತ್ತೆ. ಆ ಸೇಡಿಗೆ ಸೇಡು ಉತ್ತರ ನಿಮ್ಗೆಲ್ಲ ಗೊತ್ತಿರ್ಬೋದು, ಆಗ್ಲೇ ಸಿಕ್ಕಿರ್ಬೋದು. ಇಲ್ಲಿ ಯಾರ ಮೇಲೆ ನಾನು ಸೇಡ್ ಮಾಡಕ್ ಬಂದೆ, ನಾನು ನನ್ನ ಮೇಲೆ ಸೇಡ್ ಮಾಡಿದವರು ಒಳ್ಳೇದಾಗ್ಲಿ, ಅವ್ರಿಗೆ ಅವ್ರಿಗೂ ಕೂಡ ಶುಭಾಶಯ ಕೊಡ್ತೀನಿ. ಯುಗಾದಿ ಹಬ್ಬದಲ್ಲಿ ನನಗೆಲ್ಲರೂ ಸೇಡ್ ಮಾಡಿಲ್ಲ, ಅವ್ರ ಬಗ್ಗೆ ನಾನು ಹೇಳಲ್ಲ, ನಾನು ಹೇಳಕ್ ಇಷ್ಟಪಡಲ್ಲ. ಆ ವ್ಯಕ್ತಿಗಳ ವಿಚಾರ ಬೇಡ ನಮ್ಗೆ, ಯಾವ 5 ಜನ ವ್ಯಕ್ತಿಗಳ ವಿಚಾರ ಬೇಡ. ಒಟ್ಟಿಗೆ ನನಗೆ ಇಡೀ ಮುಳಬಾಗ್ಲಿನ 2 ಲಕ್ಷ ಜನತೆಯಲ್ಲಿ 2,000 ಜನ ಶಿಕ್ಷಕರಲ್ಲಿ ಎಲ್ಲರೂ ಕೂಡ ಅದರಲ್ಲಿ ನನಗೆ ಸಹಕಾರ ಕೊಟ್ಟವರು ಕೆಲವೇ ವ್ಯಕ್ತಿಗಳು ರಾಜಕೀಯ ಪ್ರಭಾವದಿಂದ ಒಂದು ಮಹಿಳೆಗೆ ಅವಮಾನ ಮಾಡಿ
ಅನ್ಯಾಯ ಮಾಡಿ. ನಿಮಗೆ ಗೊತ್ತಿರ್ಬೋದು ಇವತ್ತು ಎಷ್ಟು ಚೆನ್ನಾಗಿ ಕೆಲಸ ಕಾರ್ಯಗಳಾಗಿದೆ ಇಲ್ಲಿ ಅಂತಂದ್ರೆ ಮುಳಬಾಗ್ಲಲ್ಲಿ. ತಿಪ್ಲೋಟಿಗೆ ಹೋಗಿ ಒಂದ್ಸರಿ ಮಾಧ್ಯಮ ಮಿತ್ರ ನೋಡ್ಕೊಂಬನ್ನಿ. ಮುಳಬಾಗ್ಲಿನ ಸ್ಕೂಲಿಗೆ ನಾನು ಕರ್ಕೊಂಬಂದು ಬೆವರು ಸುರಿಸಿ ಕೆಲಸ ಮಾಡಿದೀನಿ ಅಲ್ಲಿ. ಇವತ್ತು ಆ ಶಾಲೆ ದೇಗುಲ ಇವತ್ತು ನೋಡಕ್ಕೆ ಒಂದು ಸಂತೋಷ ಆಗ್ತಾ ಇದೆ. ನನಗೆ ಸೇರ್ ಮಾಡಕ್ ಬಂದಿಲ್ಲ ನಾನು. ನಾನು ನಾವು ಹೇಳಲ್ಲ ಆ ಜನದ ಬಗ್ಗೆ ನಾವು ಮಾತಾಡ. ಅವ್ರಿಗೆ ಇವತ್ತು ಯಾರ ಇಲ್ಲ, ನಾನು ಯಾರ ಬಗ್ಗೆ ಹೇಳಲ್ಲ. ರಾಜಕೀಯ ವ್ಯಕ್ತಿಗಳು ಕೆಲವರು ಕೆಲವರು ಇದಾರೆ, ಯಾರು ಟೀಚರ್ಸ್ ಇದಾರೆ, ಕೆಲವರು ಕೆಲವ್ರು ಮಾತ್ರ ಇದಾರೆ. ಅವ್ರನ್ನೇನ್ ಯಾಕೆ ಹೇಳೋದು, ನಾವೇ ಕೇಳಿ ಅದನ್ನ ಸಂಚಲನ ಹುಡ್ಸ್ಬೇಕು, ಕುತೂಹಲ ಹುಡ್ಸ್ಬೇಕು. ಅದು ನೀವು ವಿಚಾರ ಮಾಡಿದಾಗಲೇ ಗೊತ್ತಾಗತ್ತೆ ಯಾರು ಮಾಡಿದಾರೆ ಅಂತ. ಅವರೇ ಆತ್ಮನ ಮುಟ್ಟಿ ನೋಡ್ಕೊಳ್ತಾರೆ. ಹೌದು, ಬೇಡ ಬೇಡ, ನಾನು ಹೇಳಲ್ಲ ಅದನ್ನ. ಮುಂದೆ ಒಂದಿನ ಅದನ್ನೂ ಹೇಳ್ತೀನಿ. ಇಲ್ಲ, ನಾವು ಹುಟ್ಟದಾಗ್ಲಿಂದನು ಕೂಡ ನಮ್ಮ ತಂದೆ, ನಮ್ಮ ತಾತ, ನಮ್ಮ ಮುತ್ತಾತ ಎಲ್ಲರೂ ಕೂಡ ನಾವು ಶಿಕಾರಿಪುರದವರು, ಮಲೆನಾಡಿನವರು. ಅವತ್ತಿಂದನು ನಾವು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕೊಂಡು ಬಂದಿರೋದು. ನಿವೃತ್ತಿ ಆದ್ಮೇಲೆ ಅದೇ ಪಕ್ಷನ ನಾನು ಆಯ್ಕೆ ಮಾಡ್ಕೊಂಡಿರೋದು. ಇಲ್ಲಿ ಯಾವ ಪಕ್ಷನ ನಾನು ಟೀಕೆ ಮಾಡಕ್ ಬಂದಿಲ್ಲ. ಅವ್ರದೇ ಆದಂತ ಪಕ್ಷಕ್ಕೆ ಒಂದು ಗೌರವ ಇದೆ, ಘನತೆ ಇದೆ. ಅವ್ರವ್ರ ಕೆಲಸಗಳನ್ನ ಅವ್ರು ಮಾಡ್ಕೊಳ್ತಾ ಇದ್ದಾರೆ, ಅವ್ರವ್ರ ಕಾರ್ಯವೈಖರಿ ಅವ್ರು ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಇನ್ನೊಬ್ರ ಬಗ್ಗೆ ಟೀಕೆ ಮಾಡಲ್ಲ, ಕೆಲಸ ಮಾಡ್ತೀನಿ. ಟೀಕೆ ಮಾಡಕ್ ಇಷ್ಟಪಡಲ್ಲ. ಈ ಬಾರಿ ವಿಧಾನಸಭಾ ಚುನಾವಣೆ ಅಭ್ಯರ್ಥಿ ಯಾರಾಗ್ತಾರೆ ಅವ್ರ ಪರವಾಗಿ ಸಕ್ರಿಯವಾಗಿ ಒಟ್ಟು ಕಾಂಗ್ರೆಸ್ ಪಕ್ಷದಲ್ಲಿ ಯಾರೇ ಅಭ್ಯರ್ಥಿ ಆಗ್ಲಿ, ಯಾರೇ ಇರ್ಲಿ, ಈ ಒಂದು ಕ್ಷೇತ್ರಕ್ಕೆ ಅವ್ರು ಗೆಲ್ಲೋದಕ್ಕೆ ನಾನು ಸಹಕಾರ ಕೊಡ್ತೀನಿ. ಯಾರೇ ಇದ್ರು ಅವ್ರು ನಾವು ಸಂಘಟನೆ ಮಾಡ್ತೀವಿ. ಮಹಿಳೆಯರ ಬಗ್ಗೆ ಮಹಿಳೆಯರ ಹತ್ರ ಅವ್ರು ಸಂಘಟನೆ ಮಾಡ್ತೀವಿ. ಅವರು ಪಕ್ಷ ಗೆಲ್ಲಬೇಕು ಅಂತ ಹೇಳ್ತೀವಿ. ನಮ್ಮ ಇವತ್ತೆಲ್ಲ ಪ್ರಜ್ಞಾವಂತ ಪ್ರಜೆಗಳಿದ್ದಾರೆ, ಮತದಾರರಿದ್ದಾರೆ. ಇಲ್ಲಿ ದುಡ್ಡು ಕೊಟ್ಕೊಂಡು ಬಾಡೂಟ ಹಾಕಿಕೊಂಡು ದೊಡ್ಡ ದೊಡ್ಡ ಆರ್ಕೆಸ್ಟ್ರಾ ರಸಮಂಜರಿಗಳ ಕಾರ್ಯಕ್ರಮ ಮಾಡಿಕೊಂಡು ಆ ಥರ ನಾನು ಮಾಡೋದಕ್ಕೆ ಇಷ್ಟಪಡಲ್ಲ. ದಿನಕ್ಕೊಂದು ಹೇಳಿಕೆ ಕೊಡೋಕ್ಕೆ ನಾನು ಇಷ್ಟಪಡಲ್ಲ. ನಾನು ಒಬ್ಬಳು ಮಹಿಳೆ, ನಾನು ಸ್ವತಂತ್ರಳು, ಮಾತಾಡೋ ವಾಕ್ಚಾತುರ್ಯ ನನಗಿದೆ. ಇವತ್ತು ಮಹಿಳೆಯರಿಗೋಸ್ಕರ ಮಹಿಳಾ ಓಟ್ ಏನು ಅಂತ ತೋರಿಸ್ತೀವಿ. ಮಹಿಳೆಯರಿಗೆ ಒಬ್ಬಟ್ಟಾದ್ರೆ ಏನಾಗ್ತಾರೆ ಅಂತ ನಾವು ತೋರಿಸಿ ಒಳ್ಳೆ ಅಭ್ಯರ್ಥಿ ಬಂದರೆ ಖಂಡಿತ ಅವರಿಗೆ ನಾನು ಸಾಕಾರ. ಇದು ಬಾಗಿನ ಕಾರ್ಯಕ್ರಮ. ನಾನು ಸ್ಪಂದನ ಸರ್ವಿಸ್ ಫೌಂಡೇಶನ್ ಅಲ್ಲಿ ಆಹಾರ ಕಿಟ್ ಕೊಟ್ಟಿದ್ದೀನಿ, ಮಕ್ಕಳಿಗೆ ಯೂನಿಫಾರ್ಮ್ ಕೊಡಿಸ್ತಾ ಇದ್ದೀನಿ. ಬಡ ಬಡ ಮಹಿಳೆ ಇವತ್ತು ಸೀರೆ ಅಂದ್ರೆ ಮಕ್ಕಳು, ನಾಳೆ ಹೆಣ್ಮಕ್ಳು ಹೊಸ ಹಬ್ಬದ ದಿವಸ ಸೀರೆ ಉಟ್ಕೊಳ್ಳಿ, ಅರ್ಥ ಕುಂಕುಮ ಉಟ್ಕೊಳ್ಳಿ, ಮುತ್ತೈದೆ ಭಾಗ್ಯ ಸಿಗಿ ಅನ್ನೋ ದೃಷ್ಟಿಯಿಂದಾನೆ ನಾನೇ ಬಹಳಷ್ಟು ಯೋಚನೆ ಮಾಡಿ ಸೀರೆ ಕೊಡೋ ಕಾರ್ಯಕ್ರಮ ಅವ್ರಿಗೋಸ್ಕರ. ಎಲ್ಲ ಹೆಣ್ಮಕ್ಳು ನಮ್ಮ ನೆನೆಸ್ಕೊಂಡು ಒಂದು ಇದರಲ್ಲಿ ರಾಜಕೀಯ ಖಂಡಿತ ಇಲ್ಲ. ನಾನು ನಾಯಕರು ನನ್ಗೆ ಇಷ್ಟ ಬಂದಿರೋ ಮುಖಂಡ್ರನ್ನ ನಾನು ಕರೆದಿದ್ದೀನಿ, ಅದು ನನ್ನ ಸ್ವತಂತ್ರ. ನಾನು ಬೇರೆ ಅಧಿಕಾರಿ ತಹಸೀಲ್ದಾರ್ ಕರೆದಿದ್ದೆ, ಅವರು ಬಿಜಿ ಇದ್ರು. ಅಲಂಗೂರು ಶಿವಣ್ಣ ಅವ್ರು ಕರೆದಿದ್ದೆ, ಅವರು ಕೂಡ ಏನೋ ಬಿಜಿ ಇದ್ರು. ಇನ್ಯಾರ ನಿವೃತ್ತ ಸೆಂಟ ಚಲಪತಿ ಅವರಿದ್ರು, ಅವ್ರನ್ನ ಕರೆದಿದ್ದೆ. ಇಲ್ಲಿ ಇಲ್ಲಿ ನನ್ಗೆ ರಾಜಕೀಯ, ನಾನು ಸಂಘದಲ್ಲಿ ರಾಜಕೀಯ ಬೆಳೆಸೋಕ್ ನಾನು ಇಷ್ಟಪಡೋದಿಲ್ಲ. ಎಲ್ಲರೂ ನಮ್ಮವರೇ, ಯಾರು ಬಂದ್ರೂ ಸ್ವಾಗತನೇ, ಅದಕ್ಕೇನಿಲ್ಲ. ಇದು ಜನರಲ್ ಕಾರ್ಯಕ್ರಮ, ಯಾವುದೇ ಆದಂತ ಪಕ್ಷದ ಕಾರ್ಯಕ್ರಮ ಅಲ್ಲ. ನನ್ಗೆ ಇಷ್ಟ ಬಂದಂತ ನನಗೆ ಯಾರು ನನ್ನ ಅಧಿಕಾರಿ ಆಗಿದ್ದಾಗ ಸಹಕಾರ ಕೊಟ್ಟರು ಅಂತ ಮುಖಂಡ್ರನ್ನ ನಾನು ಕರೆದಿದ್ದೀನಿ ಅಷ್ಟೇ. ಖಂಡಿತ ಬಹಳ ಹೆಮ್ಮೆ ಪಟ್ಟಿದ್ದಾರೆ. ಅಯ್ಯಮ್ಮ ಬಂದಿದ್ ನಮ್ಗೆ ತುಂಬಾ ಸಂತೋಷ ಅಂತ ಹೇಳಿದ್ದಾರೆ. ನಮ್ಮ ನಾಯಕರು ಕೊತ್ತೂರು ಮಂಜುನಾಥ್ ಅವರು ಬಹಳ ಇಷ್ಟಪಟ್ಟಿದ್ದಾರೆ. ಮೇಡಮ್ ಅವ್ರು ಬರ್ತಿದಾರೆ ಅಂದ್ರೆ ನಮ್ಗೆ ಸ್ವಾಗತ ಅಂತ ಹೇಳಿದ್ದಾರೆ. ನೀಲಕಂಠೇಗೌಡರು, ರಾಜೇಂದ್ರ ಗೌಡರು ಯಾರ್ಯಾರು ಇದ್ದಾರ, ನಿಜವಾಗ್ಲು ಹೆಮ್ಮೆಯಿಂದ ನನ್ಗೆ ಸ್ವಾಗತ ಮಾಡಿದ್ದಾರೆ. ನನ್ಗೆ ಬಹಳಷ್ಟು ಇವನ್ ಕೊತ್ತೂರು ಮಂಜುನಾಥ್ ಅವರು ನನ್ನ ಪ್ರಾರಂಭದಲ್ಲಿ ತುಂಬಾ ಸಹಕಾರ ಕೊಟ್ಟಿದ್ರು ನನ್ಗೆ. ನಿಜವಾದ ನನ್ನ ಅವರ ಒಂದು ನಾಯಕತ್ವ, ಅವರ ಒಂದು ಸೇವೆ, ಅವ್ರು ನಡ್ಕೊಳ್ಳೋ ರೀತಿ ಇದೆಲ್ಲ ನನ್ಗೆ ಇಷ್ಟ ಆಗಿದೆ. ಹಾಗಾಗಿ ನನಗೆ ಹತ್ರವಾದಂತ ಪಕ್ಷ, ನನ್ನ ಮನೆ ಅಂತ ಇರುವಂತ ಪಕ್ಷ, ಹಾಗಾಗಿ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದೀನಿ.